ಹಾಯ್, ನಾವಿವತ್ತು ವಾಂಗಿ ಭಾತ್ನ ಮಾಡಿದ್ದೀವಿ. ಸೊ ನಾವು ಬೆಳಗಿನ ಬ್ರೇಕ್ಫಾಸ್ಟಿಗೆ ಕ್ವಿಕ್ಕಾಗಿ ಈಸಿಯಾಗಿ ಮಾಡೋ ಅಂಥ ಬ್ರೇಕ್ಫಾಸ್ಟ್ ಇದು. ನಾವಿವಾಗ ಇದನ್ನು ಹೇಗೆ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಸೊ ನಾವಿವಾಗ 2-3 ಬದನೆಕಾಯಿನ ಸ್ಲೈಸಾಗಿ ಕಟ್ ಮಾಡಿದ್ದೀವಿ. ಈ ಥರ ಬದನೆಕಾಯಿನ ಕಟ್ ಮಾಡಿದಾದ್ಮೇಲೆ ನೀರಲ್ಲಿ ನೆನೆಸಿಡಬೇಕು, ಇಲ್ಲಾಂದರೆ ಕಹಿ ಬರುತ್ತೆ. ನಾನು ಸ್ವಲ್ಪ ದಪ್ಪ ಕಟ್ ಮಾಡಿದ್ದೀನಿ, ನೀವು ಬೇಕು ಅಂದರೆ ಸ್ವಲ್ಪ ಸಣ್ಣದಾಗೂ ಕಟ್ ಮಾಡ್ಕೋಬೋದು. ಸೊ ನಾವಿವಾಗ ಅರಿಶಿನ ತೊಗೊಂಡಿದ್ದೀವಿ, ಮತ್ತು ಸಾಸಿವೆ, ಕಡಲೆಬೇಳೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಗೋಡಂಬಿ, ಹಾಗೆ ಕರ್ಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಚಿಲ್ಲಿ ನೀವು ಎಷ್ಟು ಬೇಕೋ ಅಷ್ಟು ಖಾರ ತೊಗೋಬೋದು. ಒಂದು ಆನಿಯನ್ ತೊಗೊಂಡಿದ್ದೀನಿ, ಸ್ವಲ್ಪ ಬೆಲ್ಲ, ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣಿನ ರಸ, ಹಾಗೆ ಒಂದು ಲೋಟ ನೀರು, MTR ಪಾಕೆಟ್ ತೊಗೊಂಡಿದ್ದೀನಿ. ಸೊ ಇದನ್ನು ನಾವು ಹೇಗೆ ಒಗ್ಗರಣೆ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಸೊ ಈಗ ನಾವು ಪ್ಯಾನ್ನ ಬಿಸಿ ಇಟ್ಟಿದ್ದೀವಿ. ಸೊ ನಾವು 5-6 ಸ್ಪೂನಷ್ಟು ಆಯಿಲ್ ಹಾಕ್ಕೋತಿದ್ದೀವಿ. ಸ್ವಲ್ಪ ಆಯಿಲ್ ಜಾಸ್ತಿನೇ ಇರಬೇಕು, ಯಾಕಂದರೆ ಬದನೆಕಾಯಿ ಸ್ವಲ್ಪ ನೀಟಾಗಿ ಎಣ್ಣೆನಲ್ಲಿ ಫ್ರೈ ಆಗಬೇಕು. ಸೊ ಹಾಗಾಗಿ ಸ್ವಲ್ಪ ಆಯಿಲ್ ಜಾಸ್ತಿ ತೊಗೊಂಡಿದ್ದೀವಿ. ಸೊ ಆಯಿಲ್ ಹಾಕಿದಾದ್ಮೇಲೆ ನಾವೀಗ ಸಾಸಿವೆ ಹಾಕ್ಕೋತಿದ್ದೀವಿ. ಸೊ ಈಗ ನಾವು ಸ್ವಲ್ಪ ಕಡಲೆಬೇಳೆನ ಸ್ವಲ್ಪ ಡೀಪಾಗಿ ಸ್ವಲ್ಪ ಫ್ರೈ ಮಾಡೋಣ. ಈಗ ಫ್ರೈ ಆಗಿದೆ. ಸೊ ಗ್ರೀನ್ ಚಿಲ್ಲಿ, ಆನಿಯನ್ನು ಸ್ವಲ್ಪ ಹಾಕಿ ಫ್ರೈ ಮಾಡೋಣ. ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕೋಣ. ಮೊದಲಿಗೆ ಕರ್ಬೇವಿನ ಸೊಪ್ಪು ಹಾಕಿದ್ರೆ ಬೇಗ ಆರಿಬಿಡುತ್ತೆ. ಸೊ ಸ್ವಲ್ಪ ಗೋಡಂಬಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾವೇ ಮನೆಯಲ್ಲಿ ಮಾಡಿರೋವಂಥದ್ದು. ಸೊ ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆಗಿದ್ದಾದ್ಮೇಲೆ ಬದನೆಕಾಯಿನ ಹಾಕೋಣ. ಬದನೆಕಾಯಿ ನಾವೇನು ಕಟ್ ಮಾಡಿ ಇಟ್ಕೊಂಡಿರ್ತೀವಿ ಆ ಬದನೆಕಾಯಿನೆಲ್ಲ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆನಲ್ಲಿ. ಈ ಥರ ನೀಟಾಗಿ ಫ್ರೈ ಆಗಿದ್ದಾದ್ಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಮತ್ತೊಂದು ಸ್ವಲ್ಪ ಹಾಗೆ ಬಾಡಿಸಿ, ಸೊ ಈ ಥರ ಆಗಬೇಕು, ನೀಟಾಗಿ ಸ್ವಲ್ಪ ಬೇಯಬೇಕು. ಈಗ ಮುಚ್ಚಿಬಿಟ್ಟು 1-2 ಮಿನಿಟ್ಸ್ ಬಿಡೋಣ. ಸೊ 2 ಮಿನಿಟ್ಸ್ ಆಗಿದೆ. ಈಗ ನಾವು MTR ಮಸಾಲ ಪಾಕೆಟ್ ಫುಲ್ ಈ ಥರ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ ಫುಲ್ ಪಾಕೆಟ್ ಹಾಕ್ಕೋಬೇಕು. ಸೊ ಹುಣಸೆಹಣ್ಣು ರಸನ ಹಾಕ್ಕೋತಿದ್ದೀವಿ ಈಗ. ಸೊ ಈಗ ಸ್ವಲ್ಪ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಸೊ ಈ ಥರ ಎಲ್ಲ ಬದನೆಕಾಯಿಗೆ ಮಸಾಲೆ ಏನಿದೆ ಆ ಫ್ಲೇವರ್ ಎಲ್ಲ ಅಡ್ಜಸ್ಟ್ ಆಗುತ್ತೆ. ಸೊ ಈ ಥರ ಎಲ್ಲ ಮಿಕ್ಸ್ ಮಾಡಿದಾದ್ಮೇಲೆ 1 ಕಪ್ಪಷ್ಟು ನೀರನ್ನ ಹಾಕ್ಕೋತಿದ್ದೀವಿ. ನೀರನ್ನ ಈ ಥರ ಆ್ಯಡ್ ಮಾಡಿದಾದ್ಮೇಲೆ ಸ್ವಲ್ಪ ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಿದ್ದೀವಿ, ಜಾಸ್ತಿ ಉಪ್ಪು ಹಾಕೋದು ಬೇಡ. ಸೊ ಸ್ವಲ್ಪ ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ 1-5 ಮಿನಿಟ್ಸು ಕುದಿಯೋದಕ್ಕೆ ಬಿಡಬೇಕು. ಸೊ ಈ ಥರ ಎಲ್ಲ ನೀಟಾಗಿ ಮಾಡ್ಕೋಬೇಕು. 5 ಮಿನಿಟ್ಸು ಕುದಿಯೋದಕ್ಕೆ ಬಿಡೋಣ ಈಗ. ಸೊ ನಾವೀಗ ಬೆಲ್ಲ ಹಾಕ್ಕೋತಿದ್ದೀವಿ. ಸೊ ಕುದಿಬೇಕಾದ್ರೆ ಬೆಲ್ಲ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿ ಈಗ ಫುಲ್ಲು ಬದನೆಕಾಯಿ ಎಲ್ಲ ನೀಟಾಗಿ ಫ್ರೈ ಆಗಿದೆ. ಸೊ ವಾಂಗಿಬಾತಿನ ಬದನೆಕಾಯಿನ ಗೊಜ್ಜು ರೆಡಿಯಾಗಿದೆ. ಇದಕ್ಕೆ ನಾವೀಗ ರೈಸ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಈಗ ರೈಸ್ನ ಮಿಕ್ಸ್ ಮಾಡಿದ್ದೀವಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಗೆ ಹಾಕ್ಕೋತಿದ್ದೀವಿ. ಫ್ಲೇವರ್ ಎಲ್ಲ ಚೆನ್ನಾಗಿ ಸ್ಮೆಲ್ ಬರ್ತಿದೆ. ಈಗ ಬೆಳಗಿನ ಬ್ರೇಕ್ಫಾಸ್ಟಿಗೆ ಬದನೆಕಾಯಿಯ ವಾಂಗಿಬಾತ್ ರೆಡಿ ಇದೆ, ಬಿಸಿ ಬಿಸಿ. ನೀವು ಮನೆಯಲ್ಲಿ ಮಾಡಿ ನೋಡಿ ಫ್ರೆಂಡ್ಸ್.